ಏನು ಮಂತ್ರಿಗಳ ಅವಸರದಿಂದ ಬಂದದ್ದು? ರಾಯರೇ, ಎರಡು ದಿನಗಳ ಮುಂಚೆ ಅಷ್ಟೇ ನಿಮ್ಮಲ್ಲಿ ಹಜ್ಜೆಯನ್ನು ಪಡೆದು ಹೋದವರಿದ್ದೇವೆ ನಾವು. ಹೌದು, ದೇವಲೋಕದ ಯುದ್ಧ ಆದ ಮೇಲೆ ಈ ದೇಹಕ್ಕೆಲ್ಲ ಆಲಸ್ಯ ಬಂದೋಯಿತು. ಯುವಕರಾದವರೇ ಆಲಸ್ಯ ಬಂದ್ರೆ ಮತ್ತೆ ಅಂತಂತೆ ಯುದ್ಧ ಬಂದಿದ್ದೆ ತಿಳಿಯದೆ ಆ ಉಲ್ಲಾಸ ಉಪಸ್ಸು ಆಗುವಷ್ಟಿಗೆ ನಾವು ಸೋತಿದ್ದೇವೆ. ಒಂದು ದೇಶದ ತಳಹದಿ ಇರುವುದೇ ಯುವ ಶಕ್ತಿಯ ಮೇಲೆ. ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬಂದು ಏನು ಮತ್ತೆ ಈಗ ಮೊದಲು ತಿರುಗಾಟ ಮಾಡಿದವರ ಬಗ್ಗೆ ತಿರುಗುವಾಗ ಎಲ್ಲ ಕಡೆ ನಿಮ್ಮ ಕುರಿತಾಗಿ ಪ್ರಚಾರ ಬರ್ತಾ ಉಂಟು. ಆಮೇಲೆ ನೀವು ಸ್ವಲ್ಪ ದಿವಸ ಬಿಟ್ಟ ನಂತರ ದೇವಸ್ಥಾನ ಎಲ್ಲ ಹುಟ್ಟಿ ಮಾಡಬೇಕು, ಯಾವುದನ್ನು ಇಡಬಾರದು ಅದಕ್ಕೆ ನೀವು ಹೇಳ್ತೀರಾ? ಹಾಗಾಗಿ ಅಂದ್ರೆ ಹುಟ್ಟಿಕೊಂಡಿದ್ಯೋ ಅನ್ನೋದನ್ನು ನೋಡಿದ್ರಾಯ್ತು. ಅನ್ನೋದಾಗಿ ನಾವೊಂದು ತಿರುಗಾಟಕ್ಕೆ ಹೊರಟೆವು. ಸರಿ, ಎಲ್ಲಿ ಹೋದ್ರೂ ಕೂಡ ನಿಮ್ಮ ಕುರಿತಾದಂತಹ ಹೊಗಳಿಕೆ ಜಯ ಘೋಷಣೆ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅರುಣಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ ಅಂತ ಅಷ್ಟು ಆಗಬೇಕು ಅಂತ ಕೆಲವೊಂದು ಮೊದಲೆಲ್ಲ ನಮಗೆ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಆ ವಿಷಯವಿಲ್ಲ, ಯಾರ ಬಾಯ ಹೇಳಿದ್ರೆ ಸಾಕು, ಬ್ರಾಹ್ಮಣರು ಕೈ ತೋರಿಸಿದೆ ನಿಲ್ಲಿಸಿ ಬಿಟ್ಟು. ಹಾಗಾಗಿ ಅದೆಲ್ಲ ನೋಡಿ ನಮಗೂ ಕೂಡ ಸಂತೋಷ ಆಯ್ತು. ಸರಿ, ಈ ಸಂತೋಷ ಆಗೋದು ಮತ್ತು ಉಲ್ಲಾಸ ಹೆಚ್ಚಾಗ ಸ್ವಲ್ಪ ಹಾಗೆ ಹೋದ್ರು. ಯಾವಾಗಲೂ ತಿಂದದ್ರಿಟ್ಟಲ್ಲ ಅದನ್ನು ತಿಂದ್ರೆ ರುಚಿ ಇಲ್ಲ, ಸ್ವಲ್ಪ ಹಸಿ ಮಾಂಸ ಬಿಸಿ ರಕ್ತ ಸ್ವಲ್ಪ ಸೇವನೆ ಮಾಡಿದ್ರೆ ಮತ್ತು ಶಕ್ತಿ ಉಲ್ಲಾಸ ಹೆಚ್ಚಾಗ್ತದೆ ಅಂತ ಆಸೆ ಆಯ್ತು. ಒಂದು ಲೆಕ್ಕಾಚಾರದಲ್ಲಿ ಇದ್ರೆ ಉಲ್ಲಾಸ ಬರ್ತದೆ. ಹೌದು, ಲೆಕ್ಕ ತಪ್ಪಿದ್ರೆ ಮತ್ತೆ ಮಾಡೋದು. ನಾವು ಈಗ ಎಷ್ಟಾದ್ರೂ ಕಾಲ ಮಿತಿ ಅಂತ ಹೇಳಿದ್ರೆ ಸ್ವಲ್ಪ ಕಠಿಣ ಮಾಡಿದೆ. ಯಾಕೆಂದ್ರೆ ಕಠಿಣ ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಮಿತಿಯಲ್ಲೇ ಹೋದೆವು. ಸ್ವಲ್ಪ ಸಣ್ಣ ಸಣ್ಣ ಪ್ರಾಣಿಗಳನ್ನೆಲ್ಲ ಹಿಡಿದು ಮೃಗಬೇಟೆಯನ್ನಾಡಿ ಮನಸ್ಸಿಗೆ ತುಂಬಾ ಸಂತೋಷ ಉಂಟು. ಆದ್ರೆ ಅವರು ಹೇಳಿ ಕೇಳಿದ್ದೆ ನಂದಿನಿ ಬಹಳಷ್ಟು ಹೆಸರಿಗೆ ನಂದಿದೆಯಂತೆ, ಪರಿಸರ ಒಳ್ಳೆದುಂಟಂತೆ. ಆ ಪರಿಸರಕ್ಕೆ ಹೋದ್ರೆ ಯಾವುದೇ ಸಂಕಷ್ಟ ಅಥವಾ ಕ್ಲೇಶ ಇದು ಅಲಕ್ಷದಲ್ಲಿ ಪರಿಹಾರ ಆಗ್ತದೆ. ಯಾವುದೇ ಬೇಸರದ ವ್ಯಕ್ತಿ ಹೋದ್ರೂ ಕೂಡ ಪರಿಹಾರ ಆಗ್ತದೆ. ಲೆಕ್ಕಾಚಾರದ ಬೇಸರ ಇದ್ದವರು ಹೋದ್ರೆ ಬೇಸರ ಕಳೀತದೆ. ಲೆಕ್ಕಕ್ಕಿಂತ ಹೆಚ್ಚು ಬೇಸರ ಇದ್ದವರಿದ್ರೆ ಹಾರಿಸಾಯ್ತಿಲ್ಲ. ಆದ್ರೂ ಕೂಡ ಅರಮನೆಗೆ ಬಂದ್ರೆ ಯಜಮಾನರು ಮತ್ತೆ ಹೊರಗೆ ಬಿಡಿಸಿದ್ರೆ ಅದು ನೋಡುವುದು ನೋಡಿದ್ದಾಗ ಆಗ್ತದಲ್ಲ, ಅದು ತೀರ್ಮಾನ. ಹಾಗೆ ನಂದಿನಿ ನದಿಯಂತ ತಿರುಗಾಟ ಮಾಡುತ್ತಾ ತುಳು ನಿನಾದದೊಂದಿಗೆ ಹರಿತಾ ಇದ್ದಾಳೆ ನಂದಿನಿ ನದಿ. ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಯ್ತು. ನನಗೊಂದು ನಿಮ್ಮನ್ನು ಸೇರಿದ ಮೇಲೆ ನಾವು ಸ್ವಲ್ಪ ಸಂತೋಷ ಹೋಗ್ತಾ ಹೋಗ್ತಾ ಬಹಳಷ್ಟು ಆಶ್ಚರ್ಯ, ಬಹಳಷ್ಟು ಆಶ್ಚರ್ಯ. ಆಶ್ಚರ್ಯ ಆಶ್ಚರ್ಯ ಎಂತದ್ದು, ನದಿಯ ಮಧ್ಯದಲ್ಲಿ ದೊಡ್ಡ ಬಂಡೆ ಮತ್ತೆ ನಿನ್ನ ತಲೆಯಲ್ಲಿ ಬಂಡೆ ನದಿಯ ಮಧ್ಯದಲ್ಲಿ ಇಲ್ಲದೆ ನಾನೀವ ಆಶ್ಚರ್ಯ ಅಂತ ಹೇಳುವಾಗ ಎಂತದ್ದು ಹೇಳ್ತಾರೆ ಅಂತ ಬರೀ ವಿಷಯ ಅಲ್ಲೇ. ನಮ್ಮದು ಬಂಡೆ ತೆಕ್ಕೊಳ್ಳದ ವಿಷಯ ಬರ್ಲಿಕ್ಕಿಲ್ಲ. ಸರಿ, ಆ ಬಂಡೆಯ ಮೇಲೆ ಯಾರೋ ಏಕವಿ ರಾತ್ರಿ ಕೊಡೋದು ಬಟ್ಟೆ ಒಗಿಲಿಕ್ಕೆ ಬಂದಿರ್ಬೇಕು. ನಮ್ಮಲ್ಲಿ ಏಕವಿ ರಾತ್ರಿಯಲ್ಲಿ ನಮ್ಮನ್ನೇ ನೋಡುವಾಗ ಕೆಲವರು ದೂರ ಹೋಗ್ತಾರೆ. ಇದು ನಮ್ಮಲ್ಲಿ ಹೆಣ್ಣು ಮಕ್ಕಳು ನೋಡಿದ್ರೆ ಮನುಷ್ಯನಾದವನು ಇರ್ತಾನ? ಅಯ್ಯೋ, ಅವರು ನೋಡ್ಲಿಕ್ಕಾಗ್ತದ? ಕೆದರಿದ ಕೂದಲು ಇಟ್ಟುಂಟ ಕೆಲವರು ಚಂದ್ರಿದ್ದಾರೆ. ಮಾಡುದು ದೇವಿನೋಡು ಎಲ್ಲ ಇದನ್ನು ಪ್ರಯೋಜನ ಉಂಟು. ಆ ರೀತಿ ಹಾಗೆ ಎಷ್ಟು ಚಂದ ಇತ್ತು ನಮ್ಮೊಳಗೆ ಸೇರಿದ ಮೇಲೆ ಅವರು ಆ ಚಂದದ ಹುಡುಗಿ ನೋಡಿದ್ರೆ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ, ಮಗದೊಮ್ಮೆ ನೋಡಿದ್ರೆ ಇನ್ನೊಮ್ಮೆ. ಉತ್ತರ ಸಿಕ್ಕಿತು. ಪ್ರಪಂಚದಲ್ಲಿ ನಿಮ್ಮದಾದಂತಹ ಹೆಸರು, ಕೀರ್ತಿ, ಪರಾಕ್ರಮ ಎಲ್ಲವೇ ಕೇಳಿ ಬರ್ತಾ ಇದ್ದು ನೇರ ಅಲ್ಲಿಗೆ ಮುಟ್ಟಿದೆ ಸತ್ಯಲೋಕಕ್ಕೆ. ಇದೆಲ್ಲ ತಿಳಿದುಕೊಂಡಂತಹ ಸುದ್ದಿಕರ್ತರಾದ ಬ್ರಹ್ಮದೇವರು ಇಷ್ಟೊಂದು ಹೆಸರುವಾಸಿಯಾಗಿ ಮರೆಯುತ್ತಿರುವಂತಹ ನಿಮಗೆ ಏನಾದ್ರೂ ಕೊಡಬೇಕು.
ತೀರ್ಮಾನ ಮಾಡಿದ್ರು ಇತ್ತ ಸೃಷ್ಟಿಯನ್ನೆಲ್ಲ ರಹಸ್ಯ ಹಾಕಿದ್ರು, ಚೆನ್ನಾಗಿ ಪಾಕ ಬರಿಸಿದ್ರು, ಸುಂದರ ಹುಡುಗಿಯನ್ನಾಗಿ ಮಾಡಿ ಉಡುಗೊರೆ ಹಾಕಿ ನಿಮಗೆ ಪರಿಚಯ ಕೊಟ್ಟಿದ್ದಾರೆ. ಪ್ರಾಯವಾಗಲೇ ಯಶೋಮತಿ ಅಂತ ಕುಲವನ್ನು ಒಂದು ಮದುವೆ ಆಗಿದ್ದೇನೆ, ಇನ್ನು ಮತ್ತೊಂದು ಹೆಣ್ಣು ಯಾಕ ನನಗೆ? ಅಷ್ಟು ರೂಪ ಹಾಗೆ ಉಂಟಂತ ಯಶೋಮತಿ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ವಾ? ಹೌದಾ? ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟರು ನಾವು ಹೋಗ್ತೇವೆ. ಉಪ್ಪು ಉಪ್ಪು ಕಾವಲದಲ್ಲಿ ನೋಡ್ಬೇಕು ಹಾವಿನ ಹಾಗೆ ಬೆಳಕಾದಷ್ಟು ಉಂಟು. ಅಕ್ಕ ಚಂದ್ರಾಕತಿ ಹಾಡೆ ಅಪ್ಪ ಮೇಲಿನಿಂದ ಕೆಳಗೆ ಕೆಳಗಿನಿಂದ ಒಳಗೆ ಶಿವನ ಕಟ್ಟಿ ಕೈ ನೋಡ್ಬೇಕು ಆ ಕಾಲು ಒಳಗೆ ವರ್ಣಿ ಒಂದೇಳಿದ್ರು ಒಂದು ಕಡಿ. ನೀವು ಹೇಳಿದ ಹುಡುಗಿ ಸುಂದರಿ ಅಂತ ತೀರ್ಮಾನ ಮಾಡಿ ಹೌದು ನಿಮ್ಮಿಬ್ಬರಲ್ಲಿ ಯಾರಿಗೆ ನಮಗ ಆಸೆ ಇಲ್ಲ ಮತ್ತೆ ಅನ್ನೋದಾಗಿ ತೀರ್ಮಾನ ಮಾಡಿದ್ದಂತೆ ಹೇಳಿದ್ದವರಿದ್ದೇವೆ ನಾವು. ಅದಿಲ್ಲ ಹೆಂಡತಿ ಯಾರು ಪೂರ್ಣ ತೃಪ್ತಿ ಉಂಟು. ಯಶೋಮತಿ ಅಂತ ಮತ್ತೊಂದು ವಧು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ? ರಾಯರೇ, ನಾವು ಹೇಳುದನ್ನು ಕೇಳಿ ಕೋಪಿಸಿಕೊಳ್ಳಬಾರದು, ಬೇಸರ ಮಾಡಿಕೊಳ್ಳಬಾರದು. ಈಗ ಯಶೋಮತಿ ಅಮ್ಮ ಅತ್ತಿಗೆ ಅವರಿದ್ದಾರೆ, ಅವರಿಗಿಂತಲೂ ಹಿಮ್ಮಡಿದ್ದರು ಅಂತ ಹೇಳ್ತೇನೆ. ಅಂದ್ರೆ ಖಂಡಿಸಲು ಹೋಗುದ್ರೆ ಅಂತಾದ್ರೆ ನಮ್ಮ ಅತ್ತಿಗೆ ಅವರು ಚಂದ್ರನಂತೆ ಪ್ರಕಾಶವಾದರು ಅಲ್ಲಿರುವಂತಹ ಆ ಹೆಣ್ಣು ಚಂಡ ಪ್ರಚಂಡರ ಮಾತು ಕೇಳಿದ ಮೇಲೆ ಅಲ್ಲಿಯ ಆ ಹೆಣ್ಣನ್ನು ಪಡೆಯುವ ಆತುರದಿಂದ ಹೊರಡುತ್ತೇನೆ ಹೊರಡುತ್ತೇನೆ
ಕಟಾಕ್ಷಕ್ಕೆ ಸುತ್ತು ಬಂದ ಹಾಗೆ ಸುತ್ತು ಬಂದ ಹೆಚ್ಚಿನದನ್ನು ಕಾಣುತ್ತಾ ಇದ್ದೇನೆ. ಎಂತದ್ದು ಹೆಚ್ಚಿನ ನೂತನ ಅಲಂಕಾರ ನಮ್ಮ ಮೆಟ್ಟಿಗೆಯಲ್ಲಿ ಕಡಿಮೆ ಕಡಿಮೆ ಇಲ್ಲ ಹಾಕಿಕೊಂಡದಪ್ಪ. ಹೌದು ಹೌದು, ಆದ್ರೆ ಈ ರೀತಿಯಂತ ಅಲಂಕಾರ ಮಾಡಿತು ಏನು ವಿಶೇಷ? ಏನು ಇದೇ ಪ್ರಥಮ ನೋಡಿದ್ದು ನನಗೆ. ನೀನು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಹೌದು ಹೌದಾ? ಇಲ್ಲಿಯವರೆಗೆ ನೋಡ್ಲೇ ಇಲ್ವಾ? ನೋಡಿದ್ದೇನೆ. ಯಾವಾಗ? ನಮ್ಮ ಮದುವೆ ದಿನ. ಹೇಗಿದ್ದೆ? ಮದುವೆ ದಿನ ನೀನು ನೋಡಿದ್ದೇನೆ. ಮತ್ತೆ ಎಲ್ಲರೂ ಹೇಳುತ್ತಾರೆ ಎಂತ, ಮಾಲೆ ಹಾಕುವಾಗ ಹೆಣ್ಣು ತಲೆ ಎತ್ತುವುದೇ ಇಲ್ಲ, ಕೆಳಗೆ ನೋಡಿಕೊಂಡೇ ಇರುವುದು ಅಂತ. ನೋಡು, ಯಾರೋ ತಲೆಗೆಟ್ಟವ್ರು ಹೇಳಿದ್ರು ಹೆಣ್ಣು ಮಕ್ಕಳ ಬಾಯಿಯಲ್ಲಿ ಗುಟ್ಟು ಉಳಿಯುವುದಿಲ್ಲ. ಮದುವೆ ಆಗಿ ಇಷ್ಟು ಸಮಯ ಆಯ್ತು, ಈ ಗುಟ್ಟು ನನಗೆ ಗೊತ್ತೇ ಇಲ್ಲ. ಹೌದು, ನನ್ನಲ್ಲಿ ಇವತ್ತೇ ಹೇಳಿದ್ರು ಅವತ್ತಿನ ಮದುಮಗನ ಹಾಗೆ ಕಾಣ್ತಾ ಇದ್ದೇನೆ. ನಾನು ನಿನ್ನ ಗಂಡ ಯಾವತ್ತಿದ್ರು ಮದುಮಗನೇ ಅಲ್ಲ. ಹೌದೌದು, ಎಲ್ಲಿಗಾದ್ರೂ ಹೊರಟು ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಶ. ಮತ್ತೆ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರ? ಅಪಶಕುನ ಆಯ್ತಾ? ಹೌದು ಬೆಕ್ಕು ಆಟ ಬಂದ ಹೌದು, ಈ ಮನೆಯಲ್ಲಿ ಪಾಠ ಬಂದ. ಇವನಿಗೆ ಊರಿಗೆ ತಿರುಗಾಡ್ಲಿಕ್ಕೆ ಉಂಟು ಅಂತ ಮನೆಯ ಬೇಕು, ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ? ಅದಕ್ಕೆ ಗೊತ್ತಾಗುದಿಲ್ಲ. ಮನದ ಬೇಕು, ನೀನೇ ಮನೆಯ ಬೇಕು ನೀನೆ. ಅದು ಎಂತದಿಲ್ಲ ಶೋಮತಿ, ಹೀಗೆ ರಾಜಕಾರ್ಯ ಉಂಟು. ನಾದಲ್ಲಿ ಎಂತದ್ದು ವ್ಯತ್ಯಾಸ? ಪ್ರತ್ಯೇಕ. ಏನು ಪ್ರತ್ಯೇಕ? ಏನು ರಾಜನಿಗೆ ಸಂಬಂಧಪಟ್ಟದ್ದು ರಾಜಕಾರ್ಯ. ರಾಜನಿಗೆ ಪ್ರಜೆಗಳಿಗೆ ಸಂಬಂಧಪಟ್ಟದ್ದು ರಾಜನ ಕಾರ್ಯ. ಈ ಅನುಮಾನ ಯಾಕೆ ಬಂದ? ಹೊರಟದ ನಾನು ಬರುವಾಗಲೇ ಅಲ್ಲಿಂದ ಅಲ್ಲಿಗೆ ಬಡಿಯುತ್ತದೆ. ಎಂತದ್ದು ಮೂಗಿಗೆ? ಯಾವುದು ಪರಿಮಳ ಅಲ್ಲಿಗೆ? ಹೌದು, ಅದು ಹಾಕುವವರಿಗೆ ಯಾರಿಗೂ ಗೊತ್ತಾಗುದಿಲ್ಲ ನಮ್ದು ಹೆಚ್ಚಾಗಿದೆ ಅಂತ. ಮತ್ತೊಬ್ಬರ ಮುಗಿಗೆ ಬಡಿಯುವಾಗಲೇ ಗೊತ್ತಾಗುತ್ತೆ ಇದು ಹಾಕಿದ್ದು ಹೆಚ್ಚಾಗಿದೆ ಅಂತ. ನಾನು ಲೆಕ್ಕಾಚಾರದಲ್ಲಿ ಇದ್ದ ಹಾಕಿದ್ದು, ನಿಮಗೆ ಅಷ್ಟು ದೂರಕ್ಕೆ ಮುಗಿಗೆ ಬಡಿತಲ್ಲ. ಅವನು ನಾವು ನೇರ ಇದ್ದೇವೆ ಅಂತ ಹೋಗುದು, ಅವರಿಗೆ ಒಮ್ಮೊಮ್ಮೆ ಬಡಿಯುವಾಗ ಗೊತ್ತಾಗುತ್ತೆ. ಇದು ನಿನಗೆ ಆ ರಾಜನ ಕಾರ್ಯ ಅಂತ ಸಂಶಯ ಬಂದದ್ದು ಯಾಕೆ ಅಂತ? ಮತ್ತೆ ಮಾತಾಡುವಾಗ ಎಷ್ಟು ಸಲ ಹೇಳಿದೆ, ರಾಜ ಮತ್ತು ಮಂತ್ರಿಗಳು ರಾಜಕಾರಣದ ವ್ಯವಹಾರ, ಮತ್ತೊಬ್ಬರು ಕತ್ತರಿಸಬಾರ್ದು, ಅದು ದೊಡ್ಡ ಅಪರಾಧ. ನಿನಗೆ ಗೊತ್ತಾದ್ರು ರಾಜ ಮಂತ್ರಿ ಮಾತನಾಡುವಾಗ ಗಂಡ ಮಾತನಾಡುವ ಹೆಂಡತಿ ಕೇಳ್ಬೋದಲ್ಲ? ರಾಜ ಮತ್ತು ಮಂತ್ರಿಗಳು ಮಾತಾಡುವಾಗ ಕೇಳ್ಬಾರ್ದು. ಕಾಳೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜೇಶು ಮಾತಾ, ಶಯನೇಶು ರಂಭ, ಕ್ಷಮಯಾ ದರಿತ್ರಿ, ಷಟ್ಕರ್ಮ ಯುಕ್ತೇ ಕುಲಧರ್ಮ ಪತ್ನಿ. ಹಾಗಾದ್ರೆ ಹೆಂಡತಿ ಎನ್ನುವವಳು ಗಂಡ ಎನ್ನುವ ರಾಜರಿಗೆ ಮಂತ್ರಿ ಇದ್ದ ಹಾಗೆ ಅಲ್ವಾ? ಗಂಡ ಹೇಳಿ ಮಾತಾಡಿದ್ದಲ್ಲಿ ಹೆಂಡತಿ ಕೇಳಬಹುದು, ತಪ್ಪಲ್ಲ? ಎಲ್ಲವರು ಕೇಳಬಾರ್ದು, ತಪ್ಪಲ್ಲ? ಅದು ಎಂತದ್ದು ಕೇಳಿದ್ದೀನಿ? ಯಾವ್ದಲ್ಲ ಯಾವ್ದು ನೋಡು ಹೇಳಿ. ಹೌದು, ಏನ್ ಕೇಳಿದೆ? ಹೌದು, ಒಬ್ಬ ಹೇಳಿದ ಅಲ್ಲಿರುವಂತ ಮೋಹಿನಿ ಸೂರ್ಯನಿಗೆ ಸಮಾನಲಾದ್ರೆ ಆದ್ರೆ ಹತ್ತಿಗೆ ಅಮ್ಮ, ಚಂದ್ರನಿಗೆ ಸಮಾನ. ಹೌದು, ಇದೇ ಕೈಯಲ್ಲಿ ಹಾಕಿದ. ಮತ್ತೊಬ್ಬ ಹೇಳಿದ ಅತ್ತಿಗೆ ಅಮ್ಮನನ್ನು ದರ ದರನ್ನು ಎಳೆದುಕೊಂಡು ಹೋಗಿ ಆಕೆ ಕಿರುಬೆರಳಿಗೆ ಕಟ್ಟಬೇಕು. ನೀನು ಹೇಳಿದ ನನಗೆ ಕೇಳಿಸಲಿಲ್ಲ ಅವ ಹೇಳಿದ್ದು, ಇಲ್ಲದ್ರೆ ನಿನ್ನನ್ನು ಹಾಗೆ ಹೇಳಿದ್ರೆ ಬಿಟ್ಟನ ನಾನು. ಹೌದು ಹೌದು. ಮತ್ತೆ ಒಂದುಂಟು, ನಿನ್ನನ್ನಾದ್ರೆ ಮನೆಯ ಒಳಗೆ ಬಂದು ಸಮಾಧಾನ ಮಾಡಬಹುದು, ಅವರು ಅತೃಪ್ತರಾಗಿ ಹೋದ್ರೆ ಪಕ್ಷದಲ್ಲಿ ಅರಿತಾರೆ. ಮಂತ್ರಿಗಳನ್ನೆಲ್ಲ ಬಹಳ ಸಮಾಧಾನದಿಂದ ಇರಿಸಿಕೊಳ್ಬೇಕಾಗಿ, ಹೆಂಡತಿಯನ್ನು ಮತ್ತೆ ಮನೆಯಲ್ಲಿ ಆದ್ರೂ ಸಮಾಧಾನ ಮಾಡಬಹುದು. ಹೌದು, ಅವರು ಹೋದ್ರೆ ಜನ ಬೇರೆ ಹುಡುಕ್ಬೇಕು, ಜನ ಬೇರೆ ಹುಡುಕ್ಬೇಕಾಗ್ತದೆ. ಹೌದು ಹೌದು. ಮಾತು ಕೇಳಲಿ. ಏನು ಏನು ಮಾಡಿದ ಯಶೋಮತಿ? ನಾನು ನನ್ನಲ್ಲಿ ಏನು ಕೊರತೆಯನ್ನು ಕಂಡಿರಿ ಅಂತ? ಏನೆಲ್ಲ ಕೊರತೆ ಇರಬಹುದು? ನಿಮಗೆ ಏನು ಕಡಿಮೆ ಮಾಡಿದೆ?
ಏನಿಲ್ಲ? ನನ್ನ ತಲೆ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಸರಿ ಉಂಟು, ಮೂಗು ಸರಿ ಇಲ್ಲ, ಸರಿ ಉಂಟು, ಬಾಯಿ ಸರಿ ಇಲ್ಲ, ಸರಿ ಉಂಟು, ಹೊರಳು ಸರಿ ಇಲ್ಲ, ಸರಿ ಉಂಟು, ಕೈ ಸರಿ ಇಲ್ಲ, ಸರಿ ಉಂಟು, ಸೊಂಟ ಸರಿ ಇಲ್ಲ, ಎಲ್ಲ ಸರಿ, ಕಾಲು ಸರಿ ಇಲ್ಲ, ಕಾಲಿನಿಂದ ತಲೆಯವರೆಗೆಲ್ಲ ಸರಿ ಉಂಟು, ಒಂದು ಬಿಟ್ಟು ನಿನ್ನ ನಾಲಿಗೆ ನೀನು ಸರಿ ಇಲ್ಲ ಅಂತ ಹತ್ತ. ಮತ್ತೆ ನಾನು ಹೊರಟ ಕಾರಣವೇ ಪರಿಸ್ಥಿತಿ ಪರಿಸರ ಅನುಕೂಲ ಇದ್ರೆ ಒಂದು ಕೈ ನೋಡಿಯೇ ಬಿಡ್ತಾರೆ.
ಇದು ಗಂಡು ಮಕ್ಕಳ ವಿಷಯ, ಹೆಣ್ಣು ಮಕ್ಕಳಿಗೆ ಭೂಷಣ ಅಲ್ಲ. ಗಂಡು ಮಕ್ಕಳು ಕೆಸರಿದ್ದಲ್ಲಿ ತುರಿತಾರೆ, ಹೆಣ್ಣು ಮಕ್ಕಳು ಹಾಗೆ ಮಾಡಿದ್ರೆ ಹೋಯ್ತು. ಹೆಣ್ಣು ಮಕ್ಕಳು ಅಂದ್ರೆ ಮಣ್ಣಿನ ಮಡಕೆ ಹಾಗೆ, ಅದು ಬಡಿಲೇಬೇಕು ಅಂತ ಇಲ್ಲ, ಸಣ್ಣ ಅಂದ್ರೆ ಅದು ಹೋಯ್ತು. ಇದು ಲೋಕದಲ್ಲಿ ವಿಶೇಷ ಅಲ್ಲ. ನಾನು ನನ್ನ ವೃಂದಾವನದಲ್ಲಿ ಬೆಳೆದ ಯಶೋಮತಿಯನ್ನು ಹೂವಿನ ಮಕ್ಕಳಿಂದ ಹೀರಿದ್ದೇನೆ. ಈಗ ನಂದಿನಿ ಹೊಳೆಬದಿಯ ಆ ವೃಂದಾವನದಲ್ಲಿ ಬೆಳೆದ ಆ ಹೂವಿನ ಮಕರಂದವನ್ನು ಹೀರುವುದಕ್ಕೆ ಹೊರಟು ನಿಂತಿದ್ದೇನೆ. ನೀನು ಅದರ ಬಗ್ಗೆ ಎಲ್ಲ ದೊಡ್ಡ ತಲೆ ಬಿಸಿ ಮಾಡಬೇಡ, ಊಟ ಮಾಡಿ ಮಲಗು. ಈಗ ಕತೆ ಉತ್ತ ಉತ್ತ ಕಮಲದ ಮಧ್ಯ ಭಾಗದಲ್ಲಿ ಕುಳಿತುಕೊಳ್ಳುತ್ತದೆ, ಕೊಂಡಿಯನ್ನು ಊರುತ್ತದೆ. ಒಟ್ಟು ಸಂಜೆ ಕಮಲ ಕಮಲ ಸಂಜೆ ಹೊತ್ತಿಗೆ ಮುದುಡ್ತದಲ್ಲ, ಕಮಲ ಮುದುಡುದಿಲ್ಲ. ಭ್ರಮರ ಭ್ರಮರ ಅಭ್ರಮರ ಬಂಧನ ಆಯ್ತು. ಭ್ರಮರ ಬಂಧನ ಅಲ್ವಾ ಸ್ವಾಮಿ? ನೀವು ನಾನು ನನ್ನ ಗಂಡ ನಿನ್ನ ಗಂಡ ಸಾಮಾನ್ಯ ತುಂಬಿ ಅಲ್ಲ, ನನ್ನ ಗಂಡ ವಜ್ರ ತುಂಬಿ ಅಲ್ವಾ? ಪ್ರಭು ನೀವು ಈಗ ಸುಖಪತ್ತಿಯ ವಿಚಾರವನ್ನು ತಿಳಿದಿದ್ದೇನೆ. ಈ ಉಪನಯನ ನಾನು ಯಾಕೆ ಹೇಳಿದ್ದೇನೆ, ಯಾಕೆ ನಮ್ಮದಾದಂತಹ ಪ್ರಚಂಡರು ಆ ಮೋಹಿನಿಯನ್ನು ನೋಡಿದ್ದಾರೆ, ಪರಿಚಯನ ಕೇಳಿದ್ದಾರ? ಕೇಳಿಲ್ಲ. ಅವರು ನಿಮ್ಮಲ್ಲಿ ಹೇಳಿದ್ದಾರ? ಅಲ್ಲ, ಅವ್ರು ಕೇಳದೆ ಹೇಳುದು. ತಂದೆ ಯಾರು, ಹೆಸರೇನು, ತಾಯಿ ಯಾರು, ಬಂಧು ಬಳಗ ಯಾರಾದರೂ ಇದ್ದಾರೆ, ಅಲ್ಲಿಗೆ ಬಂದದ್ದ, ಹೋಗುದಕ್ಕ, ಅಲ್ಲಿ ನಿಲ್ಲುವುದಕ್ಕ, ಯಾವ ವಿಚಾರವನ್ನು ಅವರು ಕೇಳಿದ್ದು ತುಂಬಾ ಮಾತಾಡಿದ್ದಾರೆ? ಆ ವಿಚಾರಕ್ಕೆ ಯಾವುದು ಬೇಕು ಅದಿಲ್ಲ, ಯಾವುದು ಬೇಡ ಅದೆಲ್ಲ ಹೇಳಿದ್ದಾರೆ. ಮತ್ತೆ ಒಂದುಂಟು, ಬಹುಶಃ ನನಗೆ ಆ ಹೆಣ್ಣು ಸಿಕ್ಕಬೇಕು ಎನ್ನುವ ಅವಸರದಲ್ಲಿ ಅಲ್ಲಿ ಕೇಳಲಿಕ್ಕೆ ಬರ್ತಿದ್ದಾರೆ. ಅದನ್ನು ಕೇಳಿ ಮುಂದೆ ಹೇಳಿ. ಒಟ್ಟು ನಕರಾಟಿಗೆ ಏನು ಭವಿಷ್ಯ? ಒಂದು ವೇಳೆ ಮದುವೆ ಆಗದ ಹೆಣ್ಣಾದರೆ, ಮದುವೆ ಆಗದ ಹೆಣ್ಣಾದ್ರೆ ಹೌದು.
ಕೆಲವೊಮ್ಮೆ ಕೆಲವೊಮ್ಮೆ ನಿಧಾನ ಅದು ಅಪೇಕ್ಷ. ಕರೆದುಕೊಂಡು ಬನ್ನಿ. ಅಪ್ಪನ ಸ್ಥಾನದಲ್ಲಿ ನಿಂತು ಮಂಗಳಾರತಿ ಬೆಳಗಿ ನಾನು ಅರಮನೆಯೊಳಗೆ ಸೇರಿಸಿಕೊಂಡಿದ್ದ ಮಾತಿನ ಅದೇನು ನನಗೆ ಅವತ್ತಿ ಮಾತ್ರ ಇಲ್ಲ. ಹಾಗೆ ಮದುವೆಯಾದ ಹೆಣ್ಣಾದರೆ ನೀನು ನನ್ನನ್ನು ಇಷ್ಟೇ ಅರ್ಥ ಮಾಡಿಕೊಂಡ. ಎಲ್ಲಿಯಾದ್ರೂ ಅರುಣಾಸುರ ಇಂತಹ ಹೆಣ್ಣು ಮಗಳಿಗೆ ತಪ್ಪಿ ನಡೆದ ಎನ್ನುವ ವಿಷಯ ನೀನು ನೋಡುವುದು ಬಿಡು. ಕರ್ಣಾಕರ್ಣಿಕೆಯಾಗಿ ಆದ್ರೂ ಕೇಳಿದ್ದೀಯ. ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಬಯಸುವ ಕಾಮುಕ ನಿನ್ನ ಗಂಡ ಅಥವಾ ಹಾಗೆಲ್ಲ ಬಯಸುವ ಅಲ್ಲನ? ಮಲ್ಲಿಗೆಯನ್ನೇ ಬಯಸುವ ದುಂಬಿ ನಾನು. ನೀನು ಹೇಳಿದ ಹಾಗೆ ಸಂಜೆ ಕಮಲಕ್ಕೆರಗಿ ಬಂಧನಕ್ಕೊಳಗಾಗುವ ಭ್ರಮರವೂ ಅಲ್ಲ, ಕೆಂಡ ಸಂಪಿಗೆಯಲ್ಲಿ ಸುಟ್ಟು ಹೋಗುವ ದುಂಬಿಯೂ ಅಲ್ಲ. ನಾನು ಅವಳಲ್ಲಿ ಹೋಗಿ ಕೇಳುವುದೇ ಅದು. ನಿನಗೆ ಮದುವೆ ಆಗಿದೆ ಅಂತ ಕೇಳ್ತೇನೆ. ಅಲ್ಲ ಕೇಳಬೇಕು ಅಂತ ಇಲ್ಲ, ನಿಜವಾಗಿ ನೋಡುವಾಗಲೇ ಗೊತ್ತಾಗ್ತದೆ. ಕತ್ತಿನಲ್ಲಿ ಕರಿಮಣಿ, ಕರಿಮಣಿ ಕಾಲಿನಲ್ಲಿ ಕಾಲಮುಗುರ, ಅಲ್ಲ ಈ ಮುತ್ತೈದೆಯ ಲಕ್ಷಣ ಎಲ್ಲ ಇಲ್ವಾ? ಕೈ ಬಳೆ, ಕುಂಕುಮ ಇದೆಲ್ಲ ಇರ್ತದೆ ಅಲ್ಲ? ಈಗ ಈಗ ಅದನ್ನು ನಿಶ್ಚಯ ಹೇಳಲಿಕ್ಕಾಗಲ್ಲ. ಈಗ ಒಂದೇ ಇರುವುದಿಲ್ಲ. ಕಷ್ಟದಲ್ಲಿ ಒಂದು ಕರಿಮಣಿ ಇರ್ತದೆ, ಅದು ಇಡೀ ಸರದಲ್ಲಿ ಒಂದೇ ಮಣಿ, ಅದು ಸೆರಗಿನ ಒಳಗೆ. ಇವಳಿಗೆ ಮದುವೆ ಆಗಿದೆ ಇಲ್ವ ಅಂತ ನಮಗೆ ಗೊತ್ತಾಗುದಿಲ್ಲ. ಕೇಳಿ ಆಗ್ಬೇಕು. ಒಂದೇ ಮದುವೆ ಆಗಿದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಹೋಗುದು ಆ ಕಡೆಯಿಂದ ಬರುದು. ಒಂದು ವೇಳೆ ಮದುವೆ ಆಗ್ಲಿಲ್ಲ ಎಂದಾದ್ರೆ ಅವಳಿಗೂ ನನ್ನ ಬಗ್ಗೆ ಬಯಕೆ ಉಂಟು ಎಂದಾದ್ರೆ ಅವಳನ್ನು ಕರೆ ತರುವಲ್ಲಿ ನಿನಗೇನಾದ್ರೂ ಆಕ್ಷೇಪ ಉಂಟಾ? ಮತ್ತೆ ನಿಜವಾದ ಹೆಣ್ಣು ಮಗಳು ಹಾಗಿರಲಿ ಅಲ್ವಾ? ಕೆಲವು ದಾಂಪತ್ಯ ಎಲ್ಲ ಕೊರಕೆ ಹೊಡೆಯುತ್ತಾರೆ ಅಂತ ವಿಚ್ಛೇದನ ಕೊಡುವವರು ಇದ್ದಾರೆ. ಹೌದು, ನಮ್ಮದು ಹಾಗೆ ಆದರ್ಶ ದಾಂಪತ್ಯ. ಹೌದು, ಕಷ್ಟವನ್ನು ತಾನೇ ಉಂಡು ಸುಖದಲ್ಲಿ ಪರರಿಗೆ ಬಾಳನ್ನು ಕೊಟ್ಟು ಬದುಕು ಆಕೆ ಆಕೆ ಹೆಣ್ಣು ಸಾಕು. ಅದರಂತೆ ಬದುಕಿದವಳು ನಾನು ಸದಾ. ಈ ಸುಮ್ಮನೆ ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ದು ಎಂತ ದೊಡ್ಡ ಪರ್ವತವೇ ಇರಲಿ, ಎಷ್ಟು ದೊಡ್ಡ ಕಟುಕನೇ ಇರಲಿ, ಭೂಮಿ ಹೊರುವುದಿಲ್ಲ ಅಂತ ಹೇಳ್ತಾಳ. ಹಾಗೆ ಹೆಣ್ಣು ಮಗಳು ಅಂದ್ರೆ ಎಂತದ್ದಾದ್ರೂ ಸಹನೆಯಿಂದ ಸಹಿಸಿಕೊಳ್ಬೇಕು. ತಾಯಿ ಮನೆಯನ್ನು ಬಿಟ್ಟು ಬಂದ ಹೆಣ್ಣು
ತನ್ನ ಗಂಡನ ಒಳಿತನ್ನೇ ಬಯಸುತ್ತಾಳೆ. ಆಕೆ ನಿಜವಾದ ಹೆಂಡತಿ. ನಮ್ಮ ಮದುವೆ ಆದ್ಮೇಲೆ ಗಂಡನ್ನು ಗಂಡಿನ ಮನೆಗೆ ಕಳುಹಿಸಿಕೊಂಡು ಹಿರಿಯರು ಏನು ಇಷ್ಟರವರೆಗೆ ಆಡದ ಮಾತು ನಿಮ್ಮ ಬಾಯಿಂದ ಇಂದು ಅಂತಲ್ಲ, ಹೌದು ಅದಕ್ಕೆ ಇದಕ್ಕೆ ಏನು ಸಂಬಂಧ? ಏನು ಈ ರೀತಿಯಾಗಿ ತಾವು ಹೊರಟು ನಿಂತಿದ್ದೀರಿ ಸತ್ಯ? ಒಂದು ವೇಳೆ ಅಲ್ಲಿ ಅಲೌಕಿಕವಾದ ಘಟನೆ ನಡೆಯಿತು ನಡೆಯಿತು ಅಂತಾದ್ರೆ ನಿಮ್ಮ ಅಧಿಕ ಪ್ರಸಂಗಿ ನಿಮ್ಮದೊಂದು ಅದೊಂದು ದೊಡ್ಡ ಬ್ರಹ್ಮಾಸ್ತ್ರ ಅಲ್ವಾ? ನಾನು ಸಾಯ್ತೇನೆ, ನಾನು ಎಷ್ಟು ಸಲ ಹೇಳಿದ್ದೇನೆ ನಿಮಗೆ ಅಮಂಗಲ ಮಾತಾಡಬಾರ್ದು. ಮೇಲೆ ಹತ್ತು ದೇವತೆಗಳು ಇರ್ತಾರೆ, ಹತ್ತು ಹತ್ತು ಎನ್ನುವುದು ಅಲ್ಲಿ ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ನಾವು ಸುಮ್ಮನೆ ಹೇಳಿದ್ರು ಸತ್ಯ ಆಗ್ತದೆ. ಅತ್ತಿ ಎದುರಿಗೆ ಇರುವವಳು ಹೇಳಿದ್ದೆ, ಕೆಲವರೆಲ್ಲ ಹೇಳಿಕೊಂಡು ಯಾವಾಗ ಹೇಳಿ ನಾನು ಬರುವ ವರ್ಷ ಇಲ್ಲ, ನಾನು ಬರುವ ವರ್ಷ ಇಲ್ಲ, ಕೆಲವೊಮ್ಮೆ ಇರುವುದೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಸಾಯ್ತೇನೆ ಸಾಯ್ತೇನೆ ಇದ್ರಲ್ಲಿ ಸಾಯ್ತೇನೆ. ಹಾಗೆಲ್ಲ ಅಮ್ಮಂಗೆಲ್ಲ ಮಾತಾಡಬಾರ್ದು. ನೀನು ಯೋಚಿಸಿದ ಹಾಗೆಲ್ಲ ಏನು ಕೆಟ್ಟದಾಗುದಿಲ್ಲ. ನಾನು ನೀನು ಹೇಳಿದ್ದನ್ನು ನೆನಪಿಟ್ಟುಕೊಂಡೇ ವ್ಯವಹಾರ ಮಾಡಿ ಯೋಚನೆ ಮಾಡಿ. ಅಲ್ಲಿಗೆ ಬಂದಿ ನೀನ್ ಹೊಳೆ ಬದಿಗೆ ನೋಡ್ತೇನೆ ಮಾತಾಡ್ತೇನೆ. ಮಾತಾಡಿದ ಮೇಲೆ ಮನಸ್ಸು ಬದಲಾವಣೆ ಬದಲಾವಣೆ ಮಾತುಮಾತಿಗೆ ಹಣೆ ಹಾಕುವವರು ಅನಾಗರಿಕರು ಅಂತ ಕೆಲವರು ದೇವರಣ ದೇವರಣ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾರಂತ. ಹೌದು ಹಣೆ ಹಾಕುವಂತೆ ಈ ಸಲ ಒಂದು ಸಲ ಅಲ್ಲ ಒಂದು ಸಲ ಮಾತು ಇಷ್ಟರಲ್ಲಿ ಹೇಳಿದ್ದೇನೆ ನಾನು. ಒಂದು ಸಲ ಕೊರಲಾನೆ ಮಾಡಿದ್ದೆ ಕೊರಲು ಮುಟ್ಟಿ ಹೇಳುದು ಕೊರಲಿಯ ಕೊರಲನ್ನೇ ಮುಟ್ಟಿ ಹೇಳ್ತೇವೆ ಕೊರಲೇ ಮುಟ್ಟಿ ಹೇಳ್ತೇವೆ ಅಲ್ಲಿ ನೋಡಿದಂತ ಹೆಣ್ಣು ಅನ್ಯ ಸತಿಯಾಗಿದ್ದರೆ ಆಕೆಯನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಅಷ್ಟೇ ಹತ್ತಿರದಿಲ್ಲ ಕರೆದರ್ಲಿಕ್ಕೆ ಅದು ಬೇಡವಾ? ಅದೇ ಬೇಕಾದ ಮದುವೆ ಆಗದ ಹೆಣ್ಣಾದ್ರೆ ಈಗ ಈಗ ಕೈ ಅವತ್ತು ಹೇಳಿ ಬರೆಯದೇ ಬಲಗೈಗೆ ಎಡಗೈಗೆ ನಂಬಿಕೆ ಇಲ್ಲ, ಎಡಗೈಗೆ ಬಲಗೈಗೆ ನಂಬಿಕೆ ಇಲ್ಲ. ಆದ್ರೆ ಒಂದು ಗಂಡ ಹೆಂಡತಿಯಲ್ಲಿ ನಂಬಿಕೆ ಬೇಕಲ್ಲ. ಹಾಗಾದ್ರೆ ನಾನು ಹೊರಡಲ ನೇರವಾಗಿ ಬರ್ತೇನೆ ಬರ್ತೇನೆ. ನೀವು ಹೋಗುವಾಗ ಮಾತುಗಾರರು ಸಿಕ್ಕಿದ್ರೆ ಅವರಲ್ಲಿ ಏನೇನು ಬಿಡುದಿಲ್ಲ ಇನ್ನು ಅಲ್ಲಿ ಬಂದು ಮಾತಾಡುದು. ನನಗೆ ಕುತ್ತಿಗೆಗೆ ಬಂತು ಇವಳನ್ನು ಸಮಾಧಾನ ಮಾಡಿ ಅಂದ್ರೆ ನನ್ನನ್ನು ಕಳುಹಿಸಕೂಡದು ಅಂತಲ್ಲ, ಎಲ್ಲಿಯಾದರೂ ನನಗೆ ಅಪಾಯ ಬಂದಿತ್ತೋ ಎನ್ನುವುದಾಗಿ ಮೊದಲೇ ಅವಳದ್ದು ಪೂರ್ವ ಸಿದ್ಧತೆ. ಅಷ್ಟು ನನ್ನ ಮೇಲೆ ಪ್ರೇಮ. ಇವಳಿಗೆ ತಪ್ಪಿದ್ರೆ ಯಾರಾದರೂ ಮೆಚ್ಚಿಯಾರ, ಆದರೆ ಇವಳನ್ನು ಯೋಚನೆ ಮಾಡುವುದಕ್ಕಿಂತ ಹೆಚ್ಚು ಆ ನಂದಿನಿ ಹೊಳೆ ಬದಿಯ ಹೆಣ್ಣಿನ ಬಗ್ಗೆ ಮನದ ಭಯಕ್ಕೆ ಹೆಚ್ಚಾಗುತ್ತವೆ. ತಡ ಮಾಡುವುದಿಲ್ಲ ಆ ಕಡೆ ಹೋಗಿ.